ನೋಡಿಗಳಿರೆ, ಒಂದೊಂದು ಪಿಲ್ಲರ್ಗೂ ಒಂದೊಂದು ಶಿಲಾಬಾಲಿಕೆ, ಕಾರ್ನರ್ಗೆ ಮೂರು ಶಿಲಾಬಾಲಿಕೆಗಳು. ಒಂದೊಂದು ಶಿಲಾಬಾಲಿಕೆ ಬೆಲೆ ಕಟ್ಟಲಾಗದಂತಹ ಅತಿ ಸುಂದರ ಅವರ್ಣನೀಯ ವಿಷಯವಾಗಿತ್ತು. ಬಟ್ ಯಾವ ಶಿಲಾಬಾಲಿಕೆಯೂ ಕಾಣೆಯಾಗಿದೆ. ನೋಡಿ, ಒಂದುಗಡೆ ಮೇಲ್ಗಡೆ ಒಂದು ಹೋಲ್ ಇದೆ, ಆ ಹೋಲಲ್ಲಿ ಚುಚ್ಚಿ ಕೆಳಗಡೆ ಮಾಡ್ತಿದ್ರು, ಹಾಗೆ ಫಿಕ್ಸ್ ಮಾಡ್ತಿದ್ರು. ಅಂದರೆ ಫಿಕ್ಸ್ ಆಗಿರಲಿಲ್ಲ, ಅದನ್ನು ತೆಗೆದು ಮೇಂಟೆನೆನ್ಸ್ ಮಾಡ್ತಿದ್ರು. ಆದರೆ ಇವತ್ತು ಎಲ್ಲ ಶಿಲಾಬಾಲಿಕೆಗಳು, ನೂರಾರು ಶಿಲಾಬಾಲಿಕೆಗಳು ಕಾಣೆಯಾಗಿದೆ. ಎಲ್ಲಿ ಹೋಯಿತು ಇವೆಲ್ಲ ಅಂದರೆ, ನಮ್ಮ ದೇಶವನ್ನು ಲೂಟ್ ಮಾಡಿದಂಥ ಬ್ರಿಟಿಷರ್ಸು ಇವತ್ತು ಲಂಡನ್ಗೆ ಎತ್ಕೊಂಡು ಹೋಗಿದ್ದಾರೆ ಒಂದೊಂದು. ಹಾಗೆ ಅನೇಕರು ಅವರವರ ಊರಿಗೆ ತಗೊಂಡೋಗಿದ್ದಾರೆ, ಅವರವ್ರ ಮನೆಗಳಲ್ಲಿ ಇಟ್ಕೊಂಡಿದ್ದಾರೆ. ಏನಾಗ್ಬೋದು ಮುಂದೆ? ನೀವೆಲ್ಲ ದುಃಖ ಪಡ್ಬೋದು ಅವ್ರ ಹತ್ರ ಏನಾಗ್ಬೋದು ಅಂತ. ನೋಡಿ, ಶತ್ರು ಕೈಲಿದ್ರು ಅದನ್ನು ಹಾಳು ಮಾಡೋದಿಲ್ಲ ಶತ್ರು. ಯಾಕೇಳಿ, ಶಿಲಾಭೋಗ ನರಭೋಗ ಅಂತ. ಅದು ಹಾಗೆ ಪ್ರತಿಯೊಂದು ಶಿಲೆಗೂ ಒಂದು ಭೋಗ ಇರುತ್ತೆ. ನೋಡಿ, ಇದೇ ಮಾತು ಅಹೋರಾತ್ರನ ಮಾತು ನೆನ್ಪಿಟ್ಕೊಳ್ಳಿ. ಇದನ್ನ ನೋಡಿದ್ರೆ ಹೋಟೆಲ್ ಸಂಕಟ ಆಗುತ್ತೆ. ಆ ದಿನ ಮಲ್ಲಿಕಾಪುರ ಹಳೆ ಬೀಡಿನ ಮೇಲೆ ಅಟ್ಯಾಕ್ ಮಾಡಿದಾಗ ಮಧ್ಯದಲ್ಲಿ ಹಳೆ ಬೀಡಲ್ಲಿ 30,000 ಜನ ಸೈನಿಕರಿದ್ರು. ಅವನು ತಂದದ್ದು 2 ಲಕ್ಷ ಸೇನೆ. 2 ಸಲ ಹಿಂದೆ ಅಟ್ಟಿಸ್ ಓಡಿಸ್ಬಿಟ್ಟ. 30,000 ಜನ ಸೇರಿ 2 ಲಕ್ಷ ಜನ ಓಡಿಸಿದ್ರು. ಆದರೆ ಕ್ರೂರಿಗಳಾಗಿರಲಿಲ್ಲ ಇವರು. ಶತ್ರು ಓಡೋದ್ರೆ ಸಾಕು ಅಂತ ಸಂತೋಷ ಪಡೋರು, ಅವ್ರನ್ನ ಕೊಲ್ಲೋದು, ಹಿಡಿಯೋದು, ಹಿಂಸೆ ಮಾಡೋದು ಮಾಡ್ತಿರ್ಲಿಲ್ಲ. ಆದರೆ ಬಂದ ಶತ್ರು ತುಂಬಾ ಕ್ರೂರಿಯಾಗಿದ್ದ. ಅವನು ಬಂದು 3ನೇ ಸಲ ಅರ್ಧರಾತ್ರಿ ಯುದ್ಧ ಮಾಡಿ ಸೋಲಿಸ್ದ. ಅಂದರೆ ಅರ್ಧರಾತ್ರಿ ಇವರು ಆಯುಧ ಮುಟ್ತಾ ಇರಲಿಲ್ಲ. ನೋಡಿ, ಎಲ್ಲೂ ಒಂದು ಶಿಲಾಬಾಲಿಕೆ ಕಾಣ್ತಾ ಇಲ್ಲ. ಇದು ಬಂಗಾರಕ್ಕಿಂತ ಬೆಲೆ ಬಾಳುವಂತಹ ವಿಷಯವಾಗಿತ್ತು ಹೊಯ್ಸಳರಿಗೆ. ಬಲ್ಲಾಳ, 3ನೇ ಬಲ್ಲಾಳ, ಮಹಾವಿಕ್ರಮ ಅವನು, ಮಹಾಪರಾಕ್ರಮಿ ಅವನು. ಐ ಥಿಂಕ್ ಹೊಯ್ಸಳರಲ್ಲಿ ಅತ್ಯಂತ ಪರಾಕ್ರಮಿ ಅಂತಾನೂ ಹೇಳ್ಬೋದು. ಯಾಕೆಂದ್ರೆ 3ನೇ ಬಲ್ಲಾಳ ಎಷ್ಟು ಪರಾಕ್ರಮಿ ಆಗಿದ್ರೆ 30,000 ಸೇನೆಯಿಂದ 2 ಲಕ್ಷ ಸೇನೆಯನ್ನು ಓಡಿಸ್ತಾನೆ. ಇವತ್ತು ಬಾಹುಬಲಿ ಚಿತ್ರ ಭಾರತ ದೇಶದಲ್ಲಿ ಪ್ರಖ್ಯಾತಿಯಾಗಿದೆ. ವಿದೇಶದಲ್ಲಿ ಟ್ರಾಯ್ ಬಂದಿದೆ, ಗ್ಲಾಡಿಯೇಟರ್ ಬಂದಿದೆ. ಅದನ್ನೆಲ್ಲ ಮೀರಿಸುವ ಒಂದು ಕತೆ ಇದ್ರೆ ಅದು ಹಳೆ ಬೀಡಿನ ಕತೆ ಆಗುತ್ತೆ. ಅದು 3ನೇ ಬಲ್ಲಾಳನ ಕತೆ, ವೀರ ಗಾತೆ ಆಗುತ್ತೆ. ಇಲ್ಲಿರೋ ಜನ ಹೆಂಗಿದ್ರು ಅಂದ್ರೆ, ನಮ್ಮ ಪ್ರಾಣನ ತೆಗಿರಿ, ಸಿಗಿರಿ ಪರವಾಗಿಲ್ಲ, ಆದರೆ ಈ ದೇವಾಲಯದ ಒಂದು ಕಲ್ಲು ಮುಟ್ಟಿದ್ರು ನಿಮ್ಮನ್ನ ನಾಶ ಮಾಡ್ತೀವಿ ಅಂತ ಸಿಂಹ ಗರ್ಜನೆ ಮಾಡ್ತಿದ್ರು. ಆ ವೀಕ್ನೆಸ್ ಅರಿತ ಮಲ್ಲಿಕಾಫುರ್ನ ಹೇಳ್ತಾನೆ, ಈ ದೇವಸ್ಥಾನ ನಾನು ಮುಟ್ಟೋದಿಲ್ಲ, ಈ ದೇವಸ್ಥಾನನ ಉಳಿಸ್ತೀನಿ, ಆದರೆ ಅದ ಕಂಡೀಷನ್ನು ಅನ್ಲಿಮಿಟೆಡ್ ವೆಲ್ತ್ ಕೊಡಬೇಕು ಅಂತ ಹೇಳ್ತಾನೆ. ಪಾಪ ಇವರು ಹತ್ರ ಇರೋ ಎಲ್ಲ ವೆಲ್ತ್ ಕೊಟ್ಟರು ಸಾಲಲ್ಲ ಅಂತ ಹೇಳಿ ಕಡೆಗೆ ಬಲ್ಲಾಳನ್ನ ಮಧುರೈಗೆ ಎತ್ಕೊಂಡು ಹೋಗ್ತಾರೆ. ಮಧುರೈ ಬರೀ ದೇವಸ್ಥಾನಕ್ಕೋಸ್ಕರ, ಇಮ್ಯಾಜಿನ್ ಮಾಡಿ ಈ ದೇವಸ್ಥಾನಕ್ಕೆ ಎಷ್ಟು ಪ್ರೀತಿ ಮಾಡ್ತಿದ್ರು ಅಂತ. ಮಧುರೈಗೆ ಎತ್ಕೊಂಡು ಹೋದ ಆ ದೇವಸ್ಥಾನದ ರಾಜ ಬಲ್ಲಾಳನ್ನ ಚಿತ್ರಹಿಂಸೆ ಮಾಡ್ತಾ ಇರ್ತಾರೆ. ಇವರು ಹೋಗಿ ಹೋಗಿ ಅವನಿಗೆ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಬರಕ್ಕೆ ಹೋದಾಗೆಲ್ಲ ಇನ್ನು ತನ್ನಿ ಅಂತ ಹೇಳಿ ಕಡೆಗೆ ಆತನ ದೇಹವನ್ನೇ ಮರಳಿ ಕಳಿಸ್ತಾರೆ. ನೋಡಿ, ಇಲ್ಲಿ ಎಲ್ಲ ಮೂರ್ತಿಗಳು ಮಾಯವಾಗಿದೆ ಅಂದ್ರೆ ಪ್ರಕೃತಿ ಮಾತಿಗೆ ಒಂದು ಪವರ್ ಇದೆ. ಯಾವುದು ಒಂದು ಕಡೆ ನಿಲ್ಲಕ್ ಬಿಡಲ್ಲ. ಇದೇ ಯುರೋಪು ಮುಂದೊಂದು ದಿನ ಸಂಕಷ್ಟಕ್ಕೆ ಸಿಲುಕಿ ಆ ಎಲ್ಲ ಮೂರ್ತಿಗಳನ್ನ ಅವರವರ ಜಾಗಕ್ಕೆ ಸೇರಿಸ್ತಿದ್ರೆ ಅವ್ರು ಕೇಳಿ. ಯಾಕಂದ್ರೆ ನಮ್ಮಲ್ಲಿ ಅನೇಕ ಪವಿತ್ರವಾದ ಹಿಸ್ಟೇರಿಯನ್ಸ್ ಇದ್ದಾರೆ. ಎಲ್ಲೆಲ್ಲಿ ಯಾವ ಶಿಲಾಬಾಲಿಕೆ ಇತ್ತು ಅಂತ ತಿಳ್ಕೊಂಡಿರೋರಿದ್ದಾರೆ. ಅವರೆಲ್ಲರ ದೆಸೆಯಿಂದ ಎಲ್ಲ ಶಿಲಾಬಾಲಿಕೆಯರು ಬಂದು ಅವರವ್ರ ಜಾಗ ಸೇರ್ತಾರೆ. ಈ ಒಂದು ಭವಿಷ್ಯ ನುಡಿಯುವ ಭಾವನೆ ಈ ನಂದಿ ಹತ್ರ ಬಂತು ಅಹೋರಾತ್ರನಿಗೆ. ಹೇಳಲೇಬೇಕು ಅನ್ನಿಸ್ತು. ಅದಕ್ಕೆ ಹೇಳ್ತಾ ಇದ್ದಾನೆ, ಧನ್ಯವಾದ ಅಹೋರಾತ್ರ.